ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ರು? ನಾನ್ ಚೆನ್ನಾಗಿದ್ದೀನಿ. ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇರೋದು ತೂಕವನ್ನ ಕಡಿಮೆ ಮಾಡೋಕೆ, ಹಾಗೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಕ್ಕೆ ಡೈಲಿ ನಾವು ಕುಡಿಬೇಕಾದಂತಹ ಟೀಯನ್ನ. ಈ ಟೀಯನ್ನು ನಾವು ಕುಡಿಯೋದ್ರಿಂದ ಇದರಲ್ಲಿ ಧಾರಾಳವಾಗಿ ವೈಟಮಿನ್, ಮಿನರಲ್ಸ್ ಅಂಡ್ ಆಂಟಿ ಆಕ್ಸಿಡೆಂಟ್ ಅಡಗಿದೆ. ಇದರಿಂದ ನಮ್ಮ ಎಕ್ಸ್ಟ್ರಾ ಫ್ಯಾಟನ್ನ ರಿಮೂವ್ ಮಾಡಿಕೊಂಡು ನಮ್ಮ ತೂಕವನ್ನು ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುವಂಥ ಒಂದು ಟೀಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಕ್ರಶ್ ಮಾಡಿಟ್ಟಂತಹ ಜಿಂಜರ್ ಶುಂಠಿಯನ್ನ ತಗೊಂಡಿದ್ದೀನಿ. ಶುಂಠಿಯಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಅಧಿಕವಾಗಿರೋದ್ರಿಂದ ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸೋಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಶುಂಠಿ ಟೀ ರೆಗ್ಯುಲರ್ ಆಗಿ ಕುಡಿಯೋದ್ರಿಂದ ನಮ್ಗೆ ಯಾವುದೇ ರೀತಿಯ ತೂಕವನ್ನ ಕಡಿಮೆ ಮಾಡೋದಿಲ್ಲ, ಆದ್ರೆ ನಮ್ಮ ಬೊಜ್ಜನ್ನ, ಕೊಲೆಸ್ಟ್ರಾಲ್ ಅನ್ನ ಕಡಿಮೆಗೊಳಿಸೋಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಈ ಶುಂಠಿಯನ್ನ ರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ ನಮ್ಗೆ ಜೀರ್ಣಕ್ರಿಯೆ ಆಗುತ್ತೆ. ಹಾಗೆಯೇ ನಮ್ಗೆ ಶೀತ, ಕೆಮ್ಮು, ಕಫ ಮುಂತಾದವುಗಳನ್ನ ಬರೋದನ್ನ ತಡೆಗಟ್ಟೋಕೆ, ಹಾಗೆ ಬಂದದ್ದನ್ನ ಕಡಿಮೆಗೊಳಿಸೋಕೆ ಕೂಡ ಈ ಒಂದು ಶುಂಠಿ ಹೆಲ್ಪ್ ಮಾಡುವಂಥದ್ದು. ಕರಿಮೆಣಸು, ಕರಿಮೆಣಸಿನಲ್ಲಿ ಆಂಟಿ ಆಕ್ಸಿಡೆಂಟ್ ಆ್ಯಂಡ್ ಆಂಟಿ ಇನ್ಫ್ಲಮೆಂಟರಿ ಜಾಸ್ತಿ ಆಗಿರೋದ್ರಿಂದ ಇದು ರೆಗ್ಯುಲರ್ ಆಗಿ ನಾವು ತಗೊಳ್ಳೋದ್ರಿಂದ ನಮ್ಮ ಬ್ಲಡ್ ಶುಗರ್ ಲೆವೆಲನ್ನು ಕಂಟ್ರೋಲ್ನಲ್ಲಿಡುತ್ತೆ, ಕೊಲೆಸ್ಟ್ರಾಲ್ ಲೆವೆಲನ್ನು ಕಡಿಮೆಗೊಳಿಸುತ್ತೆ, ಹಾಗೆ ನಮ್ಮ ತೂಕ ಬೊಜ್ಜನ್ನ ಕಡಿಮೆಗೊಳಿಸುತ್ತೆ, ಜೊತೆಗೆ ನಮ್ಮ ಮೆಮೊರಿ ಪವರನ್ನು ಹೆಚ್ಚಿಸೋಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಒಂದು ಪೆಪ್ಪರ್. ಇದು ನಮಗೆ ಬರುವಂತಹ ಕ್ಯಾನ್ಸರ್ ರೋಗಗಳನ್ನು ತಡೆಗಟ್ಟೋ ಶಕ್ತಿ ಕೂಡ ಈ ಒಂದು ಪೆಪ್ಪರ್ನಲ್ಲಿದೆ. ಇನ್ನು ಮೂರನೇ ಇಂಗ್ರೀಡಿಯನ್ಸ್ ತಾಟಿ ಬೆಲ್ಲ, ತಾಳೆ ಬೆಲ್ಲ ಅಥವಾ ಫಾರ್ಮ್ ಜಗ್ಗೇರಿ. ಇದನ್ನು ಯೂಸ್ ಮಾಡೋದ್ರಿಂದ ಇದರಲ್ಲಿ ಧಾರಾಳವಾಗಿ ವೈಟಮಿನ್ಸ್, ಮಿನರಲ್ಸ್ ಆ್ಯಂಡ್ ಐರನ್ ಇದೆ. ಇದು ಗರ್ಭಿಣಿ ಹೆಂಗಸರು ಕೂಡ ರೆಗ್ಯುಲರ್ ಆಗಿ 20 ಗ್ರಾಮ್ ಸೇವಿಸೋದ್ರಿಂದ ಧಾರಾಳವಾಗಿ ಐರನ್ ಆ್ಯಂಡ್ ಮಿನರಲ್ಸ್ ಸಪ್ಲೈ ಆಗುತ್ತೆ. ಓಕೆ, ಹಾಗೆಯೇ ಇದು ನಮ್ಮ ಎಕ್ಸ್ಟ್ರಾ ಫ್ಯಾಟನ್ನು ರಿಮೂವ್ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಆಲ್ರೆಡಿ ಇದರ ಬಗ್ಗೆ ನಾನು ವೀಡಿಯೋಸ್ ಮಾಡ್ಕೊಂಡಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಹಾಕ್ತೀನಿ. ಈ ಒಂದು ತಾಟಿ ಬೆಲ್ಲ ಅಥವಾ ತಾಳೆ ಬೆಲ್ಲ ಯೂಸ್ ಮಾಡೋದ್ರಿಂದ PCOD ಆ್ಯಂಡ್ PCOC ಇರೋರಿಗೂ ಕೂಡ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇನ್ನು ನಮಗೆ ಕಾಫಿನ ಪ್ರಿಪೇರ್ ಮಾಡೋಣ. ನಾನಿಲ್ಲಿ 2 ಗ್ಲಾಸ್ನಷ್ಟು ನೀರನ್ನು ತಗೊಳ್ತಾ ಇದ್ದೀನಿ. ಓಕೆ, ಈ ನೀರಿಗೆ ಇನ್ನು ಕ್ರಶ್ ಮಾಡಿಟ್ಟಂತಹ ಜಿಂಜರ್, ನಾನಿಲ್ಲಿ ತಗೊಂಡಿರೋದು 20 ಗ್ರಾಮ್ನಷ್ಟು ಜಿಂಜರ್ ತಗೊಂಡಿದ್ದೀನಿ 2 ಗ್ಲಾಸ್ಗೋಸ್ಕರ. ಓಕೆ, ಆ ನಂತರ ನಾನಿಲ್ಲಿ 1 ಸಣ್ಣ ಟೀ ಟೇಬಲ್ ಸ್ಪೂನ್ನಷ್ಟು ಪೆಪ್ಪರ್ ಅಂದರೆ ಕರಿಮೆಣಸನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಫ್ರೆಶ್ ಆಗಿರುವಂಥ ಕರಿಮೆಣಸನ್ನು ಮನೆಯಲ್ಲೇ ಹುಡಿ ಮಾಡ್ಕೊಂಡಿರೋದು. ಓಕೆ, ಇನ್ನು ಇದನ್ನು ಕುದಿಸ್ತಾ ಇದ್ದೀನಿ. ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು 3 ನಿಮಿಷದ ಕಾಲ ಇದನ್ನು ಕುದಿಸಿ ತೆಗಿರಿ. ಇದು ಚೆನ್ನಾಗಿ ಕುದಿದು ಪೆಪ್ಪರ್ ಮತ್ತು ಜಿಂಜರ್ ನೀರಿನಲ್ಲಿ ಚೆನ್ನಾಗಿ ಮಿಶ್ರಣ ಆಗೋವರೆಗೂ ಕುದಿಸ್ಬೇಕು, ಅಂದರೆ 2-3 ನಿಮಿಷ ಚೆನ್ನಾಗಿ ಕುದಿಬೇಕು. ಈ ಒಂದು ಕನ್ಸಿಸ್ಟೆನ್ಸಲ್ಲಿ ಕುದಿದಾಗ ನಮಗೆ ಇನ್ನು ಫಾರ್ಮ್ ಜಗಿರಿ ಅಂದರೆ ತಾಟಿ ಬೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಕೊಡೋಣ. ಇನ್ನು ನಮಗೆ ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು 1-2 ನಿಮಿಷ ಇದನ್ನು ಕುದಿಸಿ ತೆಗೆಯೋಣ. ಇವಾಗ ನಮ್ಮ ಕಾಫಿ ರೆಡಿ ಆಗಿಬಿಟ್ಟಿದೆ. ಇನ್ನು ನಾನು ಇದನ್ನು ಹೇಗೆ ಕುಡಿಬೇಕು ಅಂತ ಹೇಳ್ತೀನಿ. ಇವಾಗ ತಾಟಿ ಬೆಲ್ಲ ಟೀ ರೆಡಿ ಆಗಿಬಿಟ್ಟಿದೆ, 2 ಗ್ಲಾಸ್ಗೂ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ಓಕೆ, ಇನ್ನು ಗರ್ಭಿಣಿ ಹೆಂಗಸರಾಗಿದ್ದರೆ ಇದಕ್ಕೆ ಕಾಫಿನ ಅವಾಯ್ಡ್ ಮಾಡಿಕೊಂಡು ಖಾಲಿ ತಾಟಿ ಬೆಲ್ಲ ಮತ್ತು ಜಿಂಜರ್ ಆ್ಯಂಡ್ ಪೆಪ್ಪರನ್ನು 1 ಗ್ಲಾಸ್ ರೆಗ್ಯುಲರ್ ಆಗಿ ಕುಡಿಯೋದ್ರಿಂದ ಇದರಲ್ಲಿ ಧಾರಾಳವಾಗಿ ಮಿನರಲ್ಸ್, ವೈಟಮಿನ್ಸ್ ಆ್ಯಂಡ್ ಆಂಟಿ ಆಕ್ಸಿಡೆಂಟ್, ಜೊತೆಗೆ ಇದರಲ್ಲಿ ಜಿಂಕ್ ಕೂಡ ಇದೆ. ಓಕೆ, ಇದನ್ನು ಬೆಳಗ್ಗೆ 11 ಗಂಟೆಗೆ ಅಥವಾ ಸಂಜೆಯ ಟೀ ಆಗಿ 5 ಗಂಟೆಗೆ ಸೇವಿಸಿ. ಇದರ ಜೊತೆಗೆ ಏನಾದರೂ ಸ್ನ್ಯಾಕ್ಸ್ ಅಥವಾ ನಟ್ಸ್ ಅಥವಾ ಡೇಟ್ಸ್ ಈ ಥರ ಇದನ್ನು ಸೇವಿಸ್ಕೊಂಡು ಬನ್ನಿ. ಈ ರೀತಿ ಬರುವಾಗ ನಮಗೆ ತೂಕವನ್ನು ಕಡಿಮೆ ಮಾಡುತ್ತಾ ಬರುತ್ತೆ. ಓಕೆ, ಇದನ್ನು ಒಂದ್ಸಲ ಕುಡಿದ್ರೆ ಮಾತ್ರ ಸಾಕಾಗಲ್ಲ, ರೆಗ್ಯುಲರ್ ಆಗಿ ಕುಡಿತಾ ಬರಬೇಕು, ಆವಾಗ ಮಾತ್ರ ರಿಸಲ್ಟ್ ಸಿಗೋದು. ಓಕೆ, ಇವತ್ತಿನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರೆಯದಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಬಾಯ್.